ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ನೀರಿನ ವಿಚಾರದಲ್ಲಿ ಅಪಪ್ರಚಾರ ಮಾಡಲಾಗುತ್ತಿದ್ದು ಇದಕ್ಕೆ ಯಾರೂ ಕುಮ್ಮತ್ತು ನೀಡಬಾರದೆಂದು ಮಾಜಿ ಪ್ರಧಾನಿ ದೇವೇಗೌಡರು ತುಮಕೂರಿನಲ್ಲಿ ಮನವಿ ಮಾಡಿದ್ದಾರೆ. ನನ್ನ ರಾಜಕೀಯ ಗುರುಗಳಾದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳಿಂದ ಗೆಲುವು ಸಾಧಿಸಬೇಕೆಂಬ ಉದ್ದೇಶದಿಂದ ಈ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಸಚಿವ ಜಮೀರ್ ಅಹಮದ್ ಅವರು ತಿಳಿಸಿದರು. ತುಮಕೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪರವಾಗಿ ಕಾಂಗ್ರೆಸ್ ಜೆಡಿಎಸ್ ಜಂಟಿಯಾಗಿ ಏರ್ಪಡಿಸಿದ್ದ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ ಪಾಲ್ಗೊಂಡು ಜಮೀರ್ ಅಹಮದ್ ಮಾತನಾಡಿದರು. ಮುಸ್ಲಿಂ ಬಾಂಧವರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಮತ ನೀಡದೆ ಮೈತ್ರಿ ಅಭ್ಯರ್ಥಿ ದೇವೇಗೌಡರಿಗೆ ಮತ ನೀಡಬೇಕೆಂದು ಕೋರಿ ಮುಸ್ಲಿಮರ ಬಗ್ಗೆ ಹಗುರವಾಗಿ ಮಾತನಾಡುವ ಬಿಜೆಪಿ ಮುಖಂಡ ಈಶ್ವರಪ್ಪ ಅವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಮುಸ್ಲಿಮರು ಯಾವುದೇ ಕಾರಣಕ್ಕೂ ಬಿಜೆಪಿ ಕಚೇರಿಗೂ ಮನೆಗೂ ಬರುವುದಿಲ್ಲವೆಂದು ನೇರವಾಗಿಯೇ ಈಶ್ವರಪ್ಪ ಅವರ ಹೇಳಿಕೆಗೆ ತಿರುಗೇಟು ನೀಡಿದರು. ಪ್ರಶ್ನೆ ಬರಲ್ಲ, ಅಂಗು ಸರಿಗೆ ಟಿಕೆಟ್ ಬೇಕಾದ್ರೆ ಅವ್ನು ನಮ್ಮ ಬಿಜೆಪಿ ಪಕ್ಷ ಕಚೇರಿಗೆ ಬರಲಿ, 10 ವರ್ಷ ಕಸ ಕುಡಿಲಿ ಅಂತ ಹೇಳ್ತಾರೆ. ಮೊನ್ನೆ ಈಶ್ವರಪ್ಪ ಅವರೇ, ಮುಸಲ್ಮಾನ್ ಯಾವತ್ತು ಬಿಜೆಪಿ ಕಚೇರಿಗೆ ಕಸ ಹೊಡೆಯ ಅಗತ್ಯ ಇಲ್ಲ, ನಿಮ್ಮಂತ 10 ಜನ ಇಟ್ಕೊಂಡಿದ್ದೀವಿ, ನಿಮ್ಮಂತ 10 ಜನ ಈಶ್ವರಪ್ಪ ಮನೆ ಲಘುವಾಗಿ ದಯಮಾಡಿ ಮಾತಾಡೋದು ನಿಲ್ಲಿಸಬೇಕು. ಮಾಜಿ ಪ್ರಧಾನಿ ಹಾಗೂ ಮೈತ್ರಿ ಅಭ್ಯರ್ಥಿ ಎಚ್ ಡಿ ದೇವೇಗೌಡ ಮಾತನಾಡಿ, 28 ಕ್ಷೇತ್ರಗಳಲ್ಲೂ ಎರಡು ಪಕ್ಷಗಳವರು ಒಟ್ಟಾಗಿ ಐಕ್ಯತೆಯಿಂದ ಶ್ರಮಿಸಿದರೆ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲು ಆಗುವುದೆಂದು ತಿಳಿಸಿದರು. 130 ಕೋಟಿ ಜನರ ತೀರ್ಮಾನದ ಮೇರೆಗೆ ಮೋದಿ ಮತ್ತೆ ಪ್ರಧಾನಿ ಆಗುತ್ತಾರೋ ಇಲ್ಲವೋ ಎಂಬುದು ಗೊತ್ತಾಗುತ್ತದೆ ಎಂದು ದೇವೇಗೌಡರು ಹೇಳಿದರು. ಹೇಮಾವತಿ ನೀರು ಜಿಲ್ಲೆಗೆ ಹರಿಸುವ ಬಗ್ಗೆ ತಮ್ಮ ಬಗ್ಗೆ ಎಲ್ಲಸಲ್ಲದ ಅಪಪ್ರಚಾರ ಮಾಡುತ್ತಿದ್ದು ಇದಕ್ಕೆ ಯಾರೂ ಸಹ ಕಿಮ್ಮತ್ತು ನೀಡಬಾರದೆಂದು ದೇವೇಗೌಡರು ಮನವಿ ಮಾಡಿಕೊಂಡರು. ಇವತ್ತು ಏನು ಎತ್ತಿನ ಹೊಳೆ ಪ್ರಾಜೆಕ್ಟ್ ಮಾಡಿದ್ರು, ಆ ಕಾರಣದಿಂದಲೇ ನೀರು ಕೊರತೆ ಬೀಳುತ್ತೆ ಅಂತೇಳಿ ಆ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡು ಮಾಡ್ತಾ ಇದ್ದಾರೆ. ಇನ್ನು ನೀರು ಇಲ್ಲಿವರೆಗೆ ಹರಿದಿಲ್ಲ. ದಯಮಾಡಿ ಈ ಅಪಪ್ರಚಾರಕ್ಕೆ ಯಾರು ಕಿವಿಗೊಡಬಾರದು ಅಂತೇಳಿ ಕೈಮೂಲ ತುಮಕೂರು ಜಿಲ್ಲೆ 8 ಕ್ಷೇತ್ರದ ಮತದಾರರಿಗೆ ನಾನು ಕೈಮೂಲ ಪ್ರಾರ್ಥನೆ ಮಾಡ್ತೇನೆ. ಜಯಚಂದ್ರ ಅವರು ಏನು ಶಿರ ಇವತ್ತು ಪಾವಡ ಆ ಭಾಗಕ್ಕೆ ನೀರು ತೀರ್ಕೊಂಡು ಹೋಗಲಿಕ್ಕೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ಮುಸ್ಲಿಂ ಬಾಂಧವರ ಮಕ್ಕಳು ಉನ್ನತ ಶಿಕ್ಷಣ ಪಡೆಯಬಾರದು ಎಂದು ಪ್ರಶ್ನಿಸಿ ಪ್ರಧಾನಿ ಮೋದಿ ಅವರು ಅಲ್ಪಸಂಖ್ಯಾತರಿಗಾಗಿ ಯಾವ ಕಾರ್ಯಕ್ರಮ ನೀಡಿದ್ದಾರೆಂದು ಪ್ರಶ್ನಿಸಿದರು. ಪ್ರಧಾನಿ ಮೋದಿ ದೊಡ್ಡ ಸುಳ್ಳುಗಾರನೆಂದು ಪರಮೇಶ್ವರ್ ಲೇವಡಿ ಮಾಡಿ 10 ಕೋಟಿ ಯುವಕರಿಗೆ ಉದ್ಯೋಗ ನೀಡುವುದಾಗಿ ಬಲು ಭರವಸೆ ನೀಡಿದ್ದಾರೆಂದು ತಿಳಿಸಿದರು. ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಪರಿಹಾರ ನೀಡಲಿಲ್ಲ. ಮೋದಿ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾವುದೇ ಸಾಧನೆ ಮಾಡದೆ ದೇಶವನ್ನ ಹಿನ್ನಡೆಗೆ ತೆಗೆದುಕೊಂಡು ಹೋಗಿದ್ದಾರೆಂದು ಛೇಡಿಸಿದರು. ಆದರೆ ಇವತ್ತು ಈ ದೇಶದಲ್ಲಿ 18% ಮುಸಲ್ಮಾನರಿದ್ದಾರೆ. 172 ಮಿಲಿಯನ್. ಈ 18% ಮುಸಲ್ಮಾನರು ಈ ದೇಶದಲ್ಲಿ ಹುಟ್ಟಿದವರು ಈ ದೇಶದಲ್ಲೇ ಸಾಯ್ತಾರೆ. ಮತ್ತೆ ಯಾವ ದೇಶಕ್ಕೂ ಹೋಗುವಂತ ಅಗತ್ಯ ಇಲ್ಲ. ಆದ್ರೆ ಇವತ್ತು ರಾಜಕೀಯ ವಿದ್ಯಮಾನಗಳು ದೇಶದಲ್ಲಿ ಆಗ್ತಾರೆ. ಇದನ್ನು ನೋಡಿದ್ರೆ ಸ್ವತಂತ್ರ ಬಂದು ಇಂಡಿಯಾ ಬೇರೆ ಪಾಕಿಸ್ತಾನ ಬೇರೆ ಆದಂತಹ ಸಂದರ್ಭದಲ್ಲಿ ಆದಂತ ಘಟನೆಯನ್ನ ನಾವು ಮರೆತೋದ್ರೂ ಕೂಡ ಇವತ್ತು ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವಂತ ರಾಜಕೀಯ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಜಿ ಎಸ್ ಬಸವರಾಜು ಅವರನ್ನ ಪರಮೇಶ್ವರ್ ನೇರವಾಗಿ ತರಾಟೆಗೆ ತೆಗೆದುಕೊಂಡು ತುಮಕೂರಿನ ಕೊಡುಗೆ ಏನೆಂದು ಪ್ರಶ್ನಿಸಿ ವಾಗ್ದಾಳಿ ನಡೆಸಿದರು. ಮಾಜಿ ಸಚಿವ ಟಿ ವಿ ಜಯಚಂದ್ರ, ಶಾಸಕ ಹ್ಯಾರಿಸ್, ಸಚಿವರಾದ ಎಸ್ ಆರ್ ಶ್ರೀನಿವಾಸ್, ಮಾಜಿ ಶಾಸಕರಾದ ಎಸ್ ಶಫಿ ಅಹಮದ್, ಡಾ ರಫೀಕ್ ಅಹಮದ್, ಶಾಸಕರಾದ ವೀರಭದ್ರಯ್ಯ, ಎಂಎಲ್ಸಿ ವಿಮಲ್ ಕಾಂತರಾಜು, ಗೋವಿಂದ ರಾಜು, ವೇಣುಗೋಪಾಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಜಾತಿ ರಾಜಕಾರಣ ಜೊತೆಗೆ ಕುಟುಂಬ ರಾಜಕಾರಣ ಮಾಡುತ್ತಿದ್ದಾರೆಂದು ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಸೋಮಶೇಖರ್ ಆರೋಪಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಅವರನ್ನು ಸೋಲಿಸುವ ಮೂಲಕ ಕುಟುಂಬ ರಾಜಕಾರಣ ಕೊನೆಗೊಳ್ಳಬೇಕಾಗಿದೆ ಎಂದು ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಸೋಮಶೇಖರ್ ತಿಳಿಸಿದರು.
ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರ ತುಂಬಾ ಪ್ರಾಮುಖ್ಯತೆ ಪಡೆದಿದ್ದು, ಮಾಜಿ ಸಂಸದ ಜಿಎಸ್ ಬಸವರಾಜು ಅವರನ್ನ ಸೋಲಿಸಲು ಕಾಂಗ್ರೆಸ್ ಜೆಡಿಎಸ್ ಅಪವಿತ್ರ ಮೈತ್ರಿ ಮಾಡಿಕೊಂಡಿದೆ ಎಂದು ಕೇಳಿ ಮಾಡಿದ್ರು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವವನ್ನೇ ಕಳೆದುಕೊಂಡಿದೆ, ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸಲು ಷಡ್ಯಂತ್ರ ಮಾಡುತ್ತಿದ್ದಾರೆಂದು ದೂರಿದ್ರು. ಪ್ರಧಾನಿ ಮೋದಿ ಮಾಡಿದ ಅಭಿವೃದ್ದಿ ಕಾರ್ಯ ಹಾಗೂ ಯೋಜನೆಗಳ ಬಗ್ಗೆ ದೇಶಾದ್ಯಂತ ಜನತೆ ಹೊಗಳುತ್ತಿದ್ದಾರೆಂದು ತಿಳಿಸಿದರು. 1978ರಿಂದಲೂ ದೇವೇಗೌಡರು ಸಕ್ರಿಯ ರಾಜಕಾರಣದಲ್ಲೂ ಇದ್ದು, ಪಿಡಬ್ಲ್ಯೂಡಿಯು ಮತ್ತು ನೀರಾವರಿ ಈ ಎರಡು ಖಾತೆಗಳ ಸಚಿವ ಸ್ಥಾನವನ್ನು ದೇವೇಗೌಡರು ಮತ್ತು ಅವರ ಪುತ್ರ ಎಚ್ ಡಿ ರೇವಣ್ಣ ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆಂದು ಲೇವಡಿ ಮಾಡಿದರು. ಅವರು ಪಕ್ಷದಲ್ಲೇ ಅಸಿಸ್ಟೆಂಟ್ ಮಾಡಿದ್ದಾರೆ. ಜಾತಿ ರಾಜಕಾರಣ ಪ್ರಾರಂಭ ಆದ್ದು ಅವರ ಕಾಲದಲ್ಲಿ, ಭ್ರಷ್ಟಾಚಾರ ಆಡಳಿತದಲ್ಲಿ ಪ್ರಾರಂಭ ಆದದ್ದು ಅವರ ಕಾಲದಲ್ಲಿ. ಅನೇಕ ನಿದರ್ಶನಗಳನ್ನು ನಾವು ಕೊಡಬಹುದು, ಅದನ್ನ ವಿವರವಾಗಿ ಹೇಳಕ್ ಹೋಗೋದಿಲ್ಲ. ಇವತ್ತು ಅದೇ ಜಾತಿ ರಾಜಕಾರಣ ಹೋಗಿ ಕುಟುಂಬ ರಾಜಕಾರಣಕ್ಕೆ ಪರಿವರ್ತನೆಯಾಗಿ ಕುಟುಂಬ ರಾಜಕಾರಣ ಇವತ್ತು ಕೊನೆಗೊಳ್ತಾ ಇದೆ. ಅದರಿಂದ ಇವತ್ತು ಜೆಡಿಎಸ್ ರಾಜಕಾರಣವನ್ನು ಕೊನೆಗೊಳ್ತಾ ಇದೆ. ಅವರು ಮಾಡೋದು ಒಂದಲ್ಲ ಎರಡಲ್ಲ. ರಿಸರ್ವೇಷನ್ ದಲಿತರಿಗೆ ರಿಸರ್ವೇಷನ್ ಕೊಡ್ತಕ್ಕಂಥದ್ದನ್ನ ಇವರು ಪ್ರಧಾನಮಂತ್ರಿದ್ದಾಗಿದ್ದಾಗಲೂ ತಪ್ಪಿಸಿದ್ರು. 97ರಲ್ಲಿ ಇವರು ಪ್ರಧಾನಮಂತ್ರಿ ಆಗಿದ್ದಾಗ ಸುಪ್ರೀಂ ಕೋರ್ಟ್ ರಿಸರ್ವೇಷನ್ ಇನ್ ಪ್ರಮೋಷನ್ ನ ತೆಗೆದಾಕಬೇಕು ಅಂತೇಳಿ ಒಂದು ನಿರ್ಣಯ ಕೊಟ್ಟು ತೀರ್ಮಾನ ಕೊಟ್ಟು ಅದರ ಬಗ್ಗೆ ಮರುಚಿಂತನೆ ಮಾಡಿದೆ ಅನುಷ್ಠಾನ ತಂದ್ಬಿಟ್ರು ದೇವೇಗೌಡರು. ಆದರೆ ವಾಜಪೇಯಿ ಅವರು 2001ರಲ್ಲಿ ಬಂದಾಗ ಅದಕ್ಕೆ ಸಂವಿಧಾನ ತಿದ್ದುಪಡಿ ತಂದು ರಿಸರ್ವೇಷನ್ ಇನ್ ಪ್ರಮೋಷನ್ ಅನ್ನ ಅವಕಾಶ ಇದೆ ಎಸ್ಸಿ ಎಸ್ ಟಿಗಳಿಗೆ ಅಂತೇಳಿ ಅದನ್ನು ಪುನರಾವರ್ತನೆ ಮಾಡಿದರು. ಅದಾದಮೇಲೆ ಅವರ ಮಗ ಮುಖ್ಯಮಂತ್ರಿ ಆದಾಗ ಇವತ್ತು ಆ ಒಂದು ಆರ್ಡಿನೆನ್ಸ್ ಅನುಷ್ಠಾನಕ್ಕೆ ತರದೆ ರಾಷ್ಟ್ರಪತಿಗಳ ಅಂಗೀಕೃತ ಆಗಿದ್ರು ಅವರು ಬೇರೆ ವರ್ಗದವರಿಗೆ ಅನುಕೂಲ ಮಾಡಿ ರಿಸರ್ವೇಷನ್ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತು ಇವತ್ತು ಅವರ ಆಡಳಿತದಲ್ಲಿ ಸಂಪೂರ್ಣವಾಗಿ ದಲಿತ ನಾಯಕತ್ವ ನಿರ್ಣಯವಾಗಿದೆ ದೇವೇಗೌಡ ನಾಯಕತ್ವದಲ್ಲಿ. ಅಷ್ಟೇ ಅಲ್ಲ, ಅವರು ಜನಾಂಗದ ನಾಯಕರನ್ನು ಇವತ್ತು ಕೊಡುತ್ತಾ ಬಂದಿದ್ದಾರೆ. ದೇವೇಗೌಡರು ಜಾತಿ ರಾಜಕಾರಣ ಜೊತೆಗೆ ಕುಟುಂಬ ರಾಜಕಾರಣ ಮಾಡುತ್ತಾ ದಲಿತ ನಾಯಕತ್ವವನ್ನ ನಿರ್ನಾಮ ಮಾಡಿದ್ದಾರೆಂದು ತಿಳಿಸಿದ್ರು. ಬಿಜೆಪಿ ಮುಖಂಡರಾದ ಶಿವಪ್ರಸಾದ್, ವೈಯಚುಚ್ಚಯ್ಯ, ಹಾಲನೂರು ಲೇಪಕ್ಷಿ, ಶಿವಕುಮಾರ್, ಸಿಎನ್ ರಮೇಶ್ ಮತ್ತಿತರರು ಪಾಲ್ಗೊಂಡಿದ್ರು. ತುಮಕೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ದೇವೇಗೌಡರ ಗೆಲುವಿಗಾಗಿ ಆಯೋಜಿಸಿದ್ದ ಅಲ್ಪಸಂಖ್ಯಾತರ ಸಮಾವೇಶಕ್ಕೆ ತಮ್ಮನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಅತಿಕ್ ಅಹಮದ್ ಆರೋಪಿಸಿದ್ದಾರೆ. ತುಮಕೂರಿನಲ್ಲಿ ಭಾನುವಾರದಂದು ನಡೆದ ಅಲ್ಪಸಂಖ್ಯಾತರ ಸಮಾವೇಶಕ್ಕೆ ಆಹ್ವಾನಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆಂದು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಅತಿಕ್ ಅಹಮದ್ ಹೇಳಿದ್ದಾರೆ. ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅತಿಕ್ ಅಹಮದ್ ರವರು, ನಗರದ ಎಂಎಲ್ಎ ಕ್ಷೇತ್ರಕ್ಕೆ ಟಿಕೆಟ್ ಕೇಳಲು ಅರ್ಜಿ ಹಾಕಿದ್ದ ದಿನದಿಂದ ಮಾಜಿ ಶಾಸಕ ಡಾಕ್ಟರ್ ರವಿಕ ಅಹಮದ್ ರವರು ತಮ್ಮ ವಿರುದ್ದ ಸೇಡಿನ ಮನೋಭಾವ ಪ್ರದರ್ಶಿಸುತ್ತಿದ್ದಾರೆಂದು ಆರೋಪಿಸಿದರು. ಈ ಸಮಾವೇಶದ ಮುಂಚೂಣಿಯಲ್ಲಿದ್ದ ರಫಿಕ್ ಅಹಮದ್ ರವರು ಅಲ್ಪಸಂಖ್ಯಾತರ ಅಧ್ಯಕ್ಷರು ಎಂದು ಅತಿಕ್ ಅಹಮದ್ ವ್ಯಂಗ್ಯ ಮಾಡಿದರು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ಸಮಾವೇಶ ನಡೆದರೂ ನನಗಾಗಲೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಅವರಿಗಾಗಲೇ ಮಾಹಿತಿ ನೀಡಿಲ್ಲವೆಂದು ಅತಿಕ್ ಅಹಮದ್ ದೂರಿದರು. ಅಲ್ಪಸಂಖ್ಯಾತರ ಸಮಾವೇಶಕ್ಕೆ ತಮ್ಮನ್ನ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಿದ್ದು ಇದನ್ನು ಸರಿಪಡಿಸಬೇಕೆಂದು ಕೋರಿ ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೆ ತರಲಾಗುವುದೆಂದು ತಿಳಿಸಿದರು. ತಮ್ಮ ಸಂಘಟನೆಯಡಿ 2,500 ಅಲ್ಪಸಂಖ್ಯಾತ ಪದಾಧಿಕಾರಿಗಳಿದ್ದು ಸಮಸ್ಯೆಯನ್ನು ಪರಿಹರಿಸದಿದ್ದರೆ ಮೈತ್ರಿ ಅಭ್ಯರ್ಥಿಗೆ ತೊಂದರೆಯಾಗುವ ಸಾಧ್ಯತೆಗಳಿದೆ ಎಂದರು. ಸುಮಾರು ಒಂದು ವಾರದಿಂದ ಇದರ ಬಗ್ಗೆ ನಡೀತಾ ಇರುವ ಕಾರ್ಯಕ್ರಮದಲ್ಲಿ ಯಾವುದೇ ತರಹದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗಕ್ಕೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಆಗಲಿ ಅಥವಾ ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ವತಿಯಿಂದ ಆಗಲಿ ಯಾವುದೇ ಮಾಹಿತಿ ಇರುವುದಿಲ್ಲ. ನಿನ್ನೆ ಕಾರ್ಯಕ್ರಮದ ಸಮಯದಲ್ಲಿ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವೈ ಸಯೀದ್ ಅಹಮದ್ ಅವರಿಗೆ ನಾನು ದೂರವಾಣಿ ಮುಖಾಂತರ ನಾನು ಮಾತಾಡಿದಾಗ ಅವರು ನೇರವಾಗಿ ಉತ್ತರ ಕೊಟ್ಟರು, ನನಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ, ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರ ಮತವನ್ನು ಕಮ್ಮಿ ಆಗಬಾರದು ಅನ್ನೋದು ನಮ್ಮ ಉದ್ದೇಶ. ತುಮಕೂರು ಜಿಲ್ಲೆಯಲ್ಲಿ ನಾನು ಸುಮಾರು ಒಂದು 3 ವರ್ಷದಿಂದ ಅಲ್ಪಸಂಖ್ಯಾತರ ಅಧ್ಯಕ್ಷ ಆಗಿ ಸುಮಾರು 8,500 ಜನರನ್ನು ನಾನು ಅಪಾಯಿಂಟ್ ಮಾಡಿದ್ದೇನೆ. ಪಕ್ಷ ಸಂಘಟನೆಯನ್ನು ಬಲಗೊಳಿಸಿ ನಾಳೆ ಬರುವ ದಿನಗಳಲ್ಲಿ ನಮ್ಮ ಪಕ್ಷದಿಂದ ಅಥವಾ ಜಂಟಿ ಪಕ್ಷದ ಏನೇ ಅಭ್ಯರ್ಥಿ ಬಂದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರ ಮತವನ್ನು ಆಗಬೇಕು ಅನ್ನೋ ಉದ್ದೇಶದಿಂದ
ಒಂದು ಕಾಂಗ್ರೆಸ್ ಪಕ್ಷದ ಸೇನೆಯನ್ನು ಕಟ್ಟಿದ್ದೀನ. 8,500 ಜನ ಇವತ್ತು ಏನ್ ಮಾಡ್ಬೇಕು ನಾವು? ಇವತ್ತು ನಿನ್ನೆ ಆಗಿರುವ ಸಮಾವೇಶದಲ್ಲಿ ಅಲ್ಪಸಂಖ್ಯಾತರ ವಿಭಾಗದ ಯಾರದಲ್ಲಿ ಬಾಗಿಲ್ಲ ಅಂದಾಗ ಏನಾಗ್ಬೇಕು ಪರಿಸ್ಥಿತಿ? ಸಮ್ಮತಿ ಕುಮಾರ್ ಜೈನ್, ಥಮ್ಸನ್, ಅಲ್ಲಬಕಾಶ್, ನಿಷಾದ ದಪೀರ್, ಸೈಯದ್ ಖಾದರ್ ಮತ್ತಿತರರು ಪಾಲ್ಗೊಂಡಿದ್ರು. ಮಾಗಡಿಯ ಗುಂಡಯ್ಯನ ಕಲ್ಯಾಣಿಯಲ್ಲಿ ಕಾಲುಚಾರಿ ಬಿದ್ದ 35 ವರ್ಷದ ಕಿರಣ್ ಮೃತಪಟ್ಟಿದ್ದು, ಮೃತದೇಹ ಪತ್ತೆಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ನಡೆಸಿದ್ದಾರೆ. ಮಾಗಡಿ ಪಟ್ಟಣದ ಗುಂಡಯ್ಯನ ಕಲ್ಯಾಣಿಯಲ್ಲಿ ಕಾಲುಚಾರಿ ಕಿರಣ್ ಎಂಬಾತ ಮೃತಪಟ್ಟಿರುವ ಘಟನೆ ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ. ಮಾಗಡಿ ಪಟ್ಟಣದ ಮಧ್ಯಭಾಗದಲ್ಲಿರುವ ಪುರಾತನ ಗುಂಡಯ್ಯನ ಕಲ್ಯಾಣಿಯಲ್ಲಿ 35 ವರ್ಷದ ಕಿರಣ್ ಮೃತಪಟ್ಟಿದ್ದು, ಪಟ್ಟಣದ ಶಾಮಿಯಾನ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಕಲ್ಯಾಣಿಯ ಪಕ್ಕದಲ್ಲಿ ಇರುವ ಮನೆಯಲ್ಲಿ ವಾಸವಿದ್ದು, ಸಂಜೆ ಕಲ್ಯಾಣಿಯಲ್ಲಿ ಕೈಕಾಲು ತೊಳೆಯಲು ಹೋಗಿ ಕಾಲುಚಾರಿ ಮೃತಪಟ್ಟಿರುವ ಘಟನೆ ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಸಂಬಂಧ ಮಾಗಡಿಯ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಸಂಜೆಯಿಂದ ಕಲ್ಯಾಣಿಯಲ್ಲಿ ಮೃತದೇಹವನ್ನು ಹುಡುಕುತ್ತಿದ್ದು, ಕಲ್ಯಾಣಿ ಬಹಳ ಆಳವಿದ್ದು ಮತ್ತು ಅತಿಯಾದ ಕೆಸರು ಮತ್ತು ಹೊಂಡ ಇರುವುದರಿಂದ ಕಾರ್ಯಾಚರಣೆ ತಡವಾಗುತ್ತಿದ್ದು, ಇನ್ನು ಮೃತದೇಹ ಸಿಕ್ಕಿಲ್ಲದ ಕಾರಣ ಕಲ್ಯಾಣಿಯಲ್ಲಿರುವ ನೀರನ್ನು ಸ್ಥಳೀಯರ ಸಹಾಯದಿಂದ 2 ಟ್ಯಾಂಕರ್ಗಳನ್ನು ತಂದು ಹೊರಹಾಕುತ್ತಿದ್ದೇವೆ. ಸ್ಥಳೀಯ ಈಜುಗಾರರನ್ನು ಸಹ ನೆರವಿಗೆ ಪಡೆದು ಶೋಧ ಕಾರ್ಯ ನಡೆಸುತ್ತಿದ್ದೇವೆ. ಹಾಗೂ ರಾಮನಗರದಿಂದ ಇನ್ನೊಂದು ಗಂಟೆಯಲ್ಲಿ ಮೃತದೇಹದ ಪತ್ತೆಗಾಗಿ ವಿಶೇಷ ಮುಳುಗು ತಜ್ಞರ ತಂಡ ಆಗಮಿಸುತ್ತಿದೆ ಎನ್ನುತ್ತಾರೆ ಅಗ್ನಿಶಾಮಕ ತಂಡದ ಸಿಬ್ಬಂದಿ. ಇನ್ನು ಮೃತನ ತಮ್ಮ ಶಿವರಾಜು ಮಾತನಾಡಿ, ಸಂಜೆ ಕಲ್ಯಾಣಿಗೆ ಬಿದ್ದ ಸಮಯದಲ್ಲಿ ನಾನು ಸಹ ಜೊತೆಯಲ್ಲೇ ಇದ್ದು ಆತನನ್ನು ಒದಗಿಸಲು ಏಕೈಕ ಕಲ್ಯಾಣಿಗೆ ಹಾರದ. ಅಷ್ಟರಲ್ಲಿ ರಸ್ತೆಯಲ್ಲಿ ಹೋಗುತ್ತಿದ್ದ ನನ್ನ ಸ್ನೇಹಿತರು ಬಂದು ನನ್ನನ್ನು ಕಾಪಾಡಿದ್ರು. ಆದರೆ ನನ್ನ ಅಣ್ಣನನ್ನು ಒದಗಿಸಲು ಸಾಧ್ಯವಾಗದೆ ಪೊಲೀಸರಿಗೆ ಮಾಹಿತಿ ತಿಳಿಸುವುದು ನಂತರ ಅಗ್ನಿಶಾಮಕ ಸಿಬ್ಬಂದಿಯವರು ಬಂದು ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಎಂದರು. ಅವರು ಕೈ ತೊಳೆಯೋಕ್ಕೆ ಅಂತ ನೀರೊಳಿಕ್ ಕೇಳಿದ್ರು. ಆಮೇಲೆ ಕಾಲು ಜಾರು ಬಿದ್ದೋಗ್ಬಿಟ್ರು. ನಾನು ಹಿಂದೆನೆ ಬಿದ್ದೆ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಬಂದು ನನ್ನನ್ನು ಎಳ್ಕೊಬಂದ. ಅವ್ರನ್ನ ಎಳ್ಕೊಳ್ಳೋಷ್ಟೊತ್ತಿಗೆ ಒಳಗೆ ಬಂದು. ಏನಾಗಬೇಕು ನಿಮ್ಗೆ? ಅವರು ನಮ್ಮಣ್ಣ. ನಿಮ್ಮಣ್ಣ ಅವ್ರನ್ನ ಬದುಕಿಸೋಕ್ಕೆ ನೀವು ಕೂಡ ಬಿದ್ದ್ರ? ಹೌದು. ಆ ಟೈಮಲ್ಲಿ ನಿಮಗೂ ಕೂಡ ಇನ್ನೊಬ್ರು ಬಂದು ಹೇಳ್ಕೊಂಡು. ಎಷ್ಟು ಗಂಟೆನಲ್ಲಿ ಸರ್ ಇದಾಗಿದ್ದು? ಏಳುವರೆ. ಮೋದಿರವರು ಮತ್ತೆ ಮುಂದಿನ 5 ವರ್ಷ ಪ್ರಧಾನಿ ಆಗಲಿದ್ದು, ನೆಲಮಂಗಲ ತಾಲೂಕು ಸೋಂಪುರದ ಡಾಕ್ಟರ್ ವಿಷ್ಣುಸೇನ ಸಮಿತಿ ಪದಾಧಿಕಾರಿಗಳು ಮನೆ ಮನೆಗೆ ತೆರಳಿ ಮತಯಾಚಿಸಿದ್ರು. ಸದೃಢ ದೇಶ ನಿರ್ಮಾಣಕ್ಕೆ ನರೇಂದ್ರ ಮೋದಿರವರು ಮತ್ತೆ ಮುಂದಿನ 5 ವರ್ಷಕ್ಕೆ ಪ್ರಧಾನಿಯಾಗಲಿದ್ದು, ಡಾಕ್ಟರ್ ವಿಷ್ಣುಸೇನ ಸಮಿತಿಯ ಪದಾಧಿಕಾರಿಗಳು ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದ್ರು. ಸದೃಢ ದೇಶ ನಿರ್ಮಾಣಕ್ಕೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ನರೇಂದ್ರ ಮೋದಿಯವರು ಮತ್ತೆ ಮುಂದಿನ 5 ವರ್ಷಕ್ಕೆ ಪ್ರಧಾನಿಯಾಗಲಿದ್ದು, ಯುಗಾದಿ ಹಬ್ಬದಂದು ಡಾಕ್ಟರ್ ವಿಷ್ಣುಸೇನ ಸಮಿತಿಯ ಸೋಂಪುರ ಪದಾಧಿಕಾರಿಗಳು ಮನೆ ಮನೆಗೆ ತೆರಳಿ ನರೇಂದ್ರ ಮೋದಿಯವರನ್ನ ಬೆಂಬಲಿಸುವಂತೆ ಪ್ರತಿಯೊಬ್ಬ ನಾಗರಿಕರಿಗೂ ಅರಿವು ಮೂಡಿಸುವ ಮೂಲಕ ಮತಯಾಚಿಸಿದ್ರು. ಈ ವೇಳೆಯಲ್ಲಿ ಮಾತನಾಡಿದ ಸೋಂಪುರ ಹೋಬಳಿಯ ಡಾಕ್ಟರ್ ವಿಷ್ಣುಸೇನ ಸಮಿತಿಯ ಅಧ್ಯಕ್ಷ ಗುರುದೇವ್, ನಾಡಿನ ಅಭಿವೃದ್ದಿ ಹಾಗೂ ಸದೃಢ ದೇಶ ನಿರ್ಮಾಣಕ್ಕಾಗಿ ನರೇಂದ್ರ ಮೋದಿಜಿರವರು ತಮ್ಮ ಜೀವವನ್ನೇ ಮುಡುಪಾಗಿಟ್ಟಿದ್ದಾರೆ. ಅಂತಹ ವ್ಯಕ್ತಿಗೆ ಮತ ನೀಡುವಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಮುಂದಾಗಬೇಕಿದೆ ಎಂದರು. ನಾವಿವತ್ತೊಂದು ಪ್ರಚಾರಕ್ಕೆ ಏನು ಕೊಟ್ಟಿದ್ದೀವಿ ಅಂದ್ರೆ, ನರೇಂದ್ರ ಮೋದಿಯವರು ಶತಾಯ ಗತಾಯ ನಮ್ಮ 5 ವರ್ಷ ಮತ್ತೆ ಪ್ರಧಾನಿಯಾಗಿ ಈ ಬಡವರ ಕನಸುಗಳು ಏನಿದಾವೆ ಅವ್ರ ಯೋಜನೆಗಳನ್ನು ಮಾಡ್ಬೇಕಂದ್ರೆ ಒಬ್ರು ಬಚ್ಚೇಗೌಡರು ಒಂದು ಓಟಿನ ಸಮಾನ, ಅಂಥದ್ದು ನಾವು ಹಾಕೋದು ಒಂದು ಓಟು ಒಂದು ಕೋಟಿ ಸಮಾನ. ನಾವು ಅದನ್ನು ಹಾಕಿ ಅವ್ರ ಮನಸ್ಸು ಹುಮ್ಮಸ್ಸಾಗಿ ನಮ್ಮ ವಿಷ್ಣು ಸೇನಾ ಸಮಿತಿ ವತಿಯಿಂದ ಕೇಳ್ಕೊಂಡಾಗ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ನಂಜುಂಡಯ್ಯನವರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ನಾಗರಾಜ್ ಅವರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನಮ್ಮ ಚಂದ್ರಸೇಗೌಡರು ಇವರನ್ನೆಲ್ಲ ಕೇಳ್ಕೊಂಡಾಗ ನಮ್ಮ ಬೆಂಬಲ ಎಷ್ಟೇ ಇದೆ ಅಂತ ಕೇಳಿದಾಗ ನಾವು ಕೇಳ್ತಿರೋದ್ರೆ ಇನ್ನು 5 ವರ್ಷ ನಮ್ಮ ಪ್ರಧಾನಿಯವರು ಆಗಬೇಕಂದ್ರೆ ಒಬ್ಬೊಬ್ಬ ಮಹಿಳೆಯೂ ಎದ್ದೇಳ್ಬೇಕು, ಒಬ್ಬೊಬ್ಬ ಜನನ ಕಷ್ಟಪಡಬೇಕು. ಅವರು ಪಟ್ಟಿರೋ ಕಷ್ಟನ ನಾವು ಅನುಭವಿಸ್ಬೇಕಂದ್ರೆ ಇನ್ನೂ ಟೈಮ್ ಇದೆ. ಆದರೆ ಈ ಸರಿ ಅವ್ರು ಬಂದು ಬೆಳೆದ್ರೆ ಮುಂದೆ ನಾವೆಲ್ಲ ನಮ್ಗೇನು ಸಿಗಬೇಕು ಅದೆಲ್ಲ ಸಿಗುತ್ತೆ. ಅವ್ರದ್ದೇನು ಉದ್ದೇಶ ಅಂದರೆ ಬಡವ್ರ ಮೇಲೆ ಬರ್ಬೇಕಂದ್ರೆ ಬಿಜೆಪಿ ಬರಬೇಕು. ನಾವು ಮನೆ ಮನೆಗೆ ಹೋಗಿ ಕೇಳಿರೋದು ನಿಮ್ಮ ಒಂದು ಓಟು ಅತ್ಯಮೂಲ್ಯ, ದಯವಿಟ್ಟು ವೇಸ್ಟ್ ಮಾಡಬೇಡಿ. ಕಳ್ಳರಿಗೆ ಓಟ್ ಹಾಕ್ಬೇಡಿ, ಸುಳ್ಳರಿಗೆ ಓಟ್ ಹಾಕ್ಬೇಡಿ. ನಿಯತ್ತಾಗಿರೋರಿಗೆ ಓಟ್ ಹಾಕಿ, ನಿಯತ್ತೆ ನಿಮ್ಗೆ ಏನು ಬರ್ತದೆ ನಿಮ್ಮ ಮನೆ ಬಾಗಿಲು ಬರುತ್ತೆ. ನೀವು ರೇಷನ್ಗೆ ಕ್ಯೂ ನಿಲ್ಲಂಗಿಲ್ಲ, ನೀವು ಏನಕ್ಕೆ ಬೇಕು ರೇಷನ್ ಕಾರ್ಡ್ ಆಗಿಲ್ಲ ಅಂದ್ರೆ ನಿಮ್ಮ ಮನೆಯಾಗ ಬಂದು ಮಾಡಿಸ್ಕೊಡೋಂಥ ಅಫೀಷಿಯಲ್ಸ್ ಅಲ್ಲಿದ್ದಾರೆ, ವಾಲಂಟಿಯರ್ಗೆ ಬರ್ತಾರೆ. ನೀವು ಮಾಡಬೇಕಾದ್ರೆ ಹೂವು ಓಟ್ ಹಾಕಿ ನೀವು ಊದಂಗೆ ಬಾಳ್ತೀರ ಅಂತ ಹೇಳ್ತಾ ಇದ್ದೀವಿ ಅವ್ರಿಗೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮತದಾರರಿಗೂ ಅರಿವು ಮೂಡಿಸುವುದು ಹಾಗೂ ಅವರ ಆಡಳಿತ ವೈಖರಿಯನ್ನು ತಿಳಿಸುವುದು ನಮ್ಮ ಉದ್ದೇಶ. ಈ ನಿಟ್ಟಿನಲ್ಲಿ ಹೋಬಳಿಯಾದ್ಯಂತ ಡಾಕ್ಟರ್ ವಿಷ್ಣುಸೇನ ಸಮಿತಿ ಸಂಚರಿಸಿ ನರೇಂದ್ರ ಮೋದಿಜಿರವರ ಆದರ್ಶವನ್ನು ಮತದಾರರಿಗೆ ತಿಳಿಸಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸುವಂತೆ ಪ್ರತಿಯೊಬ್ಬರಲ್ಲೂ ಅರಿವು ಮೂಡಿಸುವಲ್ಲಿ ಮುಂದಾಗುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ವಿಷ್ಣುಸೇನ ಪದಾಧಿಕಾರಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಜೊತೆಗೂಡಿ ಗ್ರಾಮದಲ್ಲಿ ನರೇಂದ್ರ ಮೋದಿಜಿ ಹಾಗೂ ಬಿಜೆಪಿ ಪಕ್ಷಕ್ಕೆ ಮತ ನೀಡುವಂತೆ ಘೋಷಣೆ ಕೂಗುವುದರ ಮೂಲಕ ಗ್ರಾಮಗಳಲ್ಲಿ ಸಂಚಲನ ಮೂಡಿಸಿದರು.
ಈ ಸಂದರ್ಭದಲ್ಲಿ ನರಸೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು, ಸದಸ್ಯ ಚಂದ್ರಹಾಸಗೌಡ, ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ಗುರುದೇವ್, ಉಪಾಧ್ಯಕ್ಷ ರವಿಕುಮಾರ್, ಪ್ರಮೋದ್ ರಂಗಸ್ವಾಮಿಯ ದಿನೇಶ್ ಶಿವಕುಮಾರ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡ ಅವರನ್ನ ಬೆಂಬಲಿಸುವಂತೆ ಕಾಂಗ್ರೆಸ್ ಜೆಡಿಎಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರು ಕಾರ್ಮಿಕರಲ್ಲಿ ಮನವಿ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಹಾಗೂ ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರಿಗೆ ಕಾರ್ಮಿಕರು ಮತ ನೀಡುವ ಮೂಲಕ ಅವರನ್ನ ಆಯ್ಕೆ ಮಾಡಬೇಕೆಂದು ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಿಲ್ಲಾ ಅಧ್ಯಕ್ಷ ವಿಎಸ್ ಸೈಯದ್ ದಾದಾಪೀರ್ ಮನವಿ ಮಾಡಿಕೊಂಡ್ರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೆಪಿಸಿಸಿ ಕೂಡ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕಾರ್ಮಿಕ ವಿಭಾಗಗಳನ್ನು ರಚಿಸಿ ಅವರ ಕಲ್ಯಾಣಕ್ಕಾಗಿ ಶ್ರಮಿಸಲಾಗುತ್ತಿದೆ ಎಂದರು. ಮೈತ್ರಿ ಸರ್ಕಾರವು ಕಾರ್ಮಿಕರ ಕಲ್ಯಾಣಕ್ಕಾಗಿ 23 ಯೋಜನೆಗಳನ್ನು ರೂಪಿಸಿದ್ದು, ಕಾರ್ಮಿಕ ವಿಭಾಗದಿಂದ ಅರ್ಜಿ ಪಡೆದು ಅವರಿಗೆ ಯೋಜನೆಗಳು ತಲುಪುವಂತೆ ಮಾಡಲು ಆಗುತ್ತಿದೆ ಎಂದು ಹೇಳಿದರು. ಜೆಡಿಎಸ್ ಕಾರ್ಮಿಕ ವಿಭಾಗದ ರಾಜ್ಯ ಅಧ್ಯಕ್ಷ ಶ್ರೀರಾಮಯ್ಯ, ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ, ಜಿಲ್ಲಾ ಜೆಡಿಎಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷ ರಂಗಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಶ್ರೀನಿವಾಸಪುರ ತಾಲೂಕಿನಲ್ಲಿ ಅಪರಿಚಿತ ಯುವತಿಯನ್ನ ಕೊಲೆಗೈದು ಸುಟ್ಟು ಹಾಕಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಅಪರಿಚಿತ ಯುವತಿಯನ್ನ ಕೊಲೆ ಮಾಡಿ ಸುಟ್ಟಿರುವ ಘಟನೆ ಚನ್ನಯ್ಯಗಾರಿಪಲ್ಲಿಯಲ್ಲಿ ಕಂಡುಬಂದಿದೆ. ಬೇರೆಲ್ಲೋ ಸ್ಥಳದಲ್ಲಿ 22 ವರ್ಷದ ಯುವತಿಯನ್ನ ಕೊಂದು ಶ್ರೀನಿವಾಸಪುರ ತಾಲೂಕಿನ ಚನ್ನಯ್ಯಗಾರಿಪಲ್ಲಿ ಗ್ರಾಮದಲ್ಲಿ ಮುನಿರತ್ನಾರೆಡ್ಡಿ ಅವರ ಮಾವಿನ ತೋಟದಲ್ಲಿ ದುಷ್ಕರ್ಮಿಗಳು ಸುಟ್ಟು ಹಾಕಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಸ್ಥಳೀಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು, ಯುವತಿಯ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿರುವುದಿಲ್ಲ. ಈ ಸಂಬಂಧ ಅಪರಿಚಿತ ಯುವತಿಯ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಲ್ಲಿ ಕೂಡಲೇ ಶ್ರೀನಿವಾಸಪುರ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಸೂಚಿಸಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.